ನೇರವಾದ ಪ್ರಶ್ನೆಗಳಿಗೆ ನೇರವಾದ ಉತ್ತರ. ಇದುವೇ ಫೇಸ್ ಟು ಫೇಸ್. ನಾನು ನಿಮ್ಮ ಸುರೇಶ. ಎಸ್, ನೇರವಾದ ಪ್ರಶ್ನೆಗಳಿಗೆ ನೇರವಾದ ಉತ್ತರ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಸಚಿವರು, ಪ್ರೆಸೆಂಟ್ ಈಗ ಕೆಆರ್ ಕ್ಷೇತ್ರದ ಅಭ್ಯರ್ಥಿನೂ ಕೂಡ ಆಗಿದ್ದಾರೆ ಬಿಜೆಪಿ ಪರವಾಗಿ. ಸೊ ಈಗಾಗಲೇ ಬಿಜೆಪಿಯ ಪಕ್ಕ ಒಂದು ಮಗು ಅಂತಲೇ ಹೇಳ್ಬೋದು ಅವರು. ಯಾಕೆ ಅಂತಂದರೆ ಓದಲೆಲ್ಲ ಒಂದೇ ಮಾತು ಹೇಳೋದು, ನಾನು ಬಿಜೆಪಿಯ ಮಗ, ನನ್ನ ತಂದೆ ತಾಯಿ ಇದ್ದಂತೆ ಅಂತ. ಹಾಗಿದ್ರೆ ಪಕ್ಷ ಯಾವ ರೀತಿ ಅವರನ್ನು ನಡೆಸ್ಕೋತು, ಜೊತೆಗೆ ಈಗ ಹೋದಂಥ ಒಂದು ಸಂದರ್ಭದಲ್ಲಿ ಜನರ ಒಂದು ಮತದಾರರ ಯಾವ ರೀತಿ ರಿಯಾಕ್ಷನ್ ಇದೆ, ಅವರಿಗೆ ಯಾವ ರೀತಿಯಾಗಿ ಅವರಿಗೆ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ, ಸ್ವತಃ ಮಾತಾಡ್ಸೋದಕ್ಕೆ ರಾಮದಾಸ್ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ 25 ವರ್ಷಗಳ ಕಾಲ ಪಕ್ಷದಲ್ಲಿದ್ದವರು, ನೀವು ನಾಲ್ಕನೇ ಲಿಸ್ಟಲ್ಲಿ ನಿಮ್ಮ ಹೆಸರು ಆ್ಯಕ್ಚುಲಿ ಅನೌನ್ಸ್ ಆಗುತ್ತೆ ಮೂರನೇ ಲಿಸ್ಟಲ್ಲಿ. ಸೊ ಏನನ್ಸುತ್ತೆ ಸರ್, ಯಾಕಂದರೆ ಒಬ್ಬರು ಮಾಜಿ ಸಚಿವರು ಮೂರನೇ ಲಿಸ್ಟ್ ಬರೋದು, ಅಂದರೆ ಪ್ರೆಷರ್ ಅಷ್ಟೊಂದು ಅಥವಾ ಸಖತ್ ಪೈಪೋಟಿ ಇತ್ತ ಟಿಕೆಟ್ಗೆ ಅಂತ? ಒಂದು, ಚುನಾವಣೆಗೆ ನಾನು ಅಭ್ಯರ್ಥಿ ಆಗಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ನಾನು ಯಾರನ್ನೂ ಅಪೀಲ್ ಮಾಡಿರಲಿಲ್ಲ. ಸಹಜವಾಗಿ ಎಲ್ಲೋ ಒಂದು ಕಡೆಗೆ ರಾಜಕಾರಣದ ವ್ಯವಸ್ಥೆಯಿಂದ ದೂರ ಇರಬೇಕಾ ಅನ್ನುವಂಥ ಚಿಂತನೆ ನನ್ನ ಮನಸ್ಸು ಕಾಡ್ತಾ ಇದ್ದಾಗ ಬಹಳ ಜನ ಒಂದು ವಿಚಾರವನ್ನು ಕೊಟ್ಟರು, ಇಲ್ಲ ಇಲ್ಲ, ಇಂಥ ಸಂಘರ್ಷದ ಸಂದರ್ಭದಲ್ಲಿ ನಿಮ್ಮಂಥ ವ್ಯಕ್ತಿಗಳು ಮತ್ತೆ ರಾಜಕಾರಣದಲ್ಲಿ ಮುಂದುವರಿಬೇಕು ಅನ್ನುವಂಥ ವಿಚಾರಗಳನ್ನು ಕೊಟ್ಟಾಗ, ಜೊತೆಗೆ ನನ್ನ ತಾಯಿ ಬದುಕಿದ್ದಂಥ ಸಂದರ್ಭದಲ್ಲೂ ಕೂಡ ಒಂದು ಮಾತು ಹೇಳ್ತಾ ಇದ್ರು, ಯುದ್ಧರಂಗದಲ್ಲಿ ನಾವು ಸೋತು ಓಡೋಗ್ಬಾರ್ದು, ನಮ್ಮ ಕಾಯಿನ್ ಎಲ್ಲಿ ಕಳೆದೋಗಿದೆಯೋ ಆ ಕಾಯಿನ್ ಅಲ್ಲೇ ಹುಡುಕಿ ನಾವು ಬೇಡ ಅಂದರೆ ಕೊಟ್ಬಿಡೋಣ ಅನ್ನುವಂಥ ಮಾತುಗಳು ನನಗೆ ಎಲ್ಲೋ ಒಂದು ಕಡೆ ಪ್ರೇರಣೆ ಕೊಡಲಿಕ್ಕೆ ಪ್ರಾರಂಭವಾಯಿತು. ಹಾಗಾಗಿ ನಾನು ಈ ಚುನಾವಣಾ ರಾಜಕಾರಣದಲ್ಲಿ ಉಳ್ಕೋಬೇಕೇನೋ ಅನ್ನುವಂಥ ಭಾವನೆಯಿಂದ ಉಳ್ಕೊಂಡೆ. ಇಲ್ಲಿದ್ದಾಗಲೂ ಕೂಡ ಒಂದು ವಿಚಾರವನ್ನು ನಾನು ಹೇಳಿದ್ದೆ, ಪಕ್ಷ ನನ್ನಿಂದ ಏನಾದರೂ ಪಕ್ಷಕ್ಕೆ ಏನಾದರೂ ನೋವಾಗುವುದಾದರೆ ಅಥವಾ ನಾನು ಸ್ಪರ್ಧೆ ಮಾಡೋದ್ರಿಂದ ಬೇರೆ ಕ್ಷೇತ್ರಗಳಿಗೆ ಏನಾದರೂ ತೊಂದರೆ ಆಗುವುದಾದರೆ ಯಾವುದಾದ್ರು ನಿರ್ಣಯ ತೆಗೆದುಕೊಳ್ಳಿ, ನಾನು ಪಕ್ಷಕ್ಕೆ ನಾನು ಬದ್ಧನಾಗಿರ್ತೇನೆ, ನಾನು ಬೇರೆ ಪಕ್ಷಕ್ಕೂ ಹೋಗೋನಲ್ಲ, ಪಕ್ಷವನ್ನು ಬಿಡೂನೂ ಅಲ್ಲ, ಇಂಡಿಪೆಂಡೆಂಟಾಗಿ ಸ್ಪರ್ಧೆ ಮಾಡೋನೂ ಅಲ್ಲ. ಸಹಜವಾಗಿ ನಾನು ಪಕ್ಷದ ಯಾರೇ ಕೊಟ್ಟರೂ ಕೂಡ ನಿಶ್ಚಿತವಾಗಿ ಈ ಕ್ಷೇತ್ರವನ್ನು ಗೆಲ್ಲಿಸ್ಕೊಡುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಅಂತೇಳಿ ನೇರವಾಗಿ ನನ್ನ ಪತ್ರವನ್ನು ಕೂಡ ನಾನು ಬರೆದಿದ್ದೆ. ರಾಮದಾಸ್ ಅವರ ದೃಷ್ಟಿಯಲ್ಲಿ ಬಿಜೆಪಿ ಅಂದರೆ ಏನು? ನನ್ನ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ದೇಶಪ್ರೇಮವನ್ನು ಹೊಂದಿರುವಂತಹ, ದೇಶಪ್ರೇಮಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ರಾಜಕೀಯ ಪಕ್ಷ. ನಾವೆಲ್ಲ ಸ್ವಯಂ ಸೇವಕರು, ನಮ್ಮ ಜೀವನದಲ್ಲಿ ವ್ಯಕ್ತಿಗೆ ಸ್ವಲ್ಪ ಹಾಗೆ ಸಮಾಜಕ್ಕೆ ಸರ್ವಸ್ವ ಅಂತ ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಮಗೆ ಕಲಿಸ್ಕೊಟ್ಟಂಥವ್ರು. ಹಾಗಾಗಿ ಸ್ವಯಂ ಸೇವಕರಾಗಿ ರಾಜಕೀಯದ ವ್ಯವಸ್ಥೆಗೆ ಇರಲಿ ಅಂತ ಬಯಸಿದಂಥ ಸಂದರ್ಭದಲ್ಲಿ ನಾವೆಲ್ಲ ರಾಜಕಾರಣದ ವ್ಯವಸ್ಥೆಯೊಳಗೆ ಇದ್ದೀವಿ. ಯಾವತ್ತೂ ರಾಜಕಾರಣದ ವ್ಯವಸ್ಥೆ ಬೇಡ ಅಂತಂದಾಗ ನಾವು ಒಬ್ಬ ಸ್ವಯಂ ಸೇವಕನಾಗಿ ಸಮಾಜದ ಕೆಲಸವನ್ನು ಮಾಡುವಂಥ ಮನೋಭಾವ ಇರುವಂಥ ಬಹಳ ಜನ ಇದ್ದಾರೆ. ಸಹಜವಾಗಿ BJP ಒಂದು ಕೇಡರ್ ಬೇಸ್ಡ್ ಪಾರ್ಟಿ ಅಂತ ಹೇಳಿ ನಾವೆಲ್ಲ, ನಮಗೆಲ್ಲ ಗೊತ್ತಿದೆ, ನಮ್ಮ ಕಾರ್ಯಕರ್ತರೇ ನಮಗೊಂದು ದೊಡ್ಡ ಬಲ. ಆದರೆ ಬೆಳೀತಾ ಬೆಳೀತಾ ಸಹಜವಾಗಿ ಇದೊಂದು ಮಾಸ್ ಪಾರ್ಟಿ. ಯಾವಾಗ ಇದು ಮಾಸ್ ಪಾರ್ಟಿ ಆದಂಥ ಸಮಯದಲ್ಲಿ ಬೇರೆ ಬೇರೆ ಪಕ್ಷಗಳಿಂದ ನಮ್ಮ ಪಕ್ಷಕ್ಕೆ ಬಂದಿರ್ತಾರೆ, ಬೇರೆ ಬೇರೆ ವ್ಯವಸ್ಥೆಗಳಿಂದ ನಮ್ಮಲ್ಲಿಗೆ ಬಂದಿರ್ತಾರೆ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಹೋಗುವವರೆಗೂ ಕೂಡ ಸ್ವಲ್ಪ ಅವ್ರಿಗೂ ಕಷ್ಟ ಆಗುತ್ತೆ. ಒಂದು ಬಾರಿ ಅರ್ಥ ಮಾಡ್ಕೊಂಡ ಮೇಲೆ BJP ಸಹಜವಾಗಿ ಪಕ್ಷದ ಒಳಗಡೆ ಸಕ್ರಿಯರಾಗಿರುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆದರೆ ಚುನಾವಣೆಯ ಸಂದರ್ಭದಲ್ಲಿ ಬಂದು ಚುನಾವಣೆಯ ಸಂದರ್ಭದಲ್ಲಿ ನೋಡಿ ಹೋಗುವಂಥವರು ಕೂಡ ನಮ್ಮ ಪಕ್ಷದ ಒಳಗಡೆ ಬಹಳ ಜನ ಬಂದು ಹೋಗದಂಥವರು ಇದ್ದಾರೆ. ಹಾಗಾಗಿ ಆದರೆ ಒಂದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಮತದಾರರ ಅಂದರೆ ಸದಸ್ಯರನ್ನು ಹೊಂದಿರುವಂಥ, ಸುಮಾರು 11 ಕೋಟಿ ಸದಸ್ಯರನ್ನು ಹೊಂದಿರುವಂಥ ಮೊದಲನೆಯ ರಾಜಕೀಯ ಪಕ್ಷ ಇದ್ದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ಅಂದ್ಕೋತೀನಿ. ಪಕ್ಷ ಒಂದು ತಾಯಿಯ ಸ್ಥಾನದಲ್ಲಿ ನಮ್ಮನ್ನೆಲ್ಲರೂ ಕೂಡ ನಾವು ನೋಡುವಂಥ ವ್ಯವಸ್ಥೆಯಲ್ಲಿ ಇರುವಂಥ ಒಂದು, ಮತ್ತು ಪರಸ್ಪರ ಎಲ್ಲೋ ಒಂದು ಕಡೆ ಕೌಟುಂಬಿಕವಾದಂಥ ಒಂದು ಬಾಂಧವ್ಯವನ್ನು ಹೊಂದಿರುವಂಥ ಒಂದು ಪಕ್ಷ ಅಂತಂದರೆ ಅದು ಭಾರತೀಯ ಜನತಾ ಪಕ್ಷ ಅಂತ ನಾನು ಅಂದ್ಕೊಂಡಿದ್ದೀನಿ. ರಾಮದಾಸ್ ಅವ್ರಿಗೆ ಇತ್ತೀಚೆಗೆ ಶತ್ರುಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಅದರ ಒಂದು ನಿವಾರಣೆಗೆ ಪಕ್ಷಗಳಿಗೆ ಧಾನ್ಯಗಳನ್ನು ನೀಡೋದು, ಅಂದರೆ ಧಾನ್ಯಗಳನ್ನು ನೀಡಿದ್ರೆ ಎಲ್ಲೋ ಒಂದು ಕಡೆ ಶತ್ರುಗಳು ನಿವಾರಣೆ ಆಗುತ್ತೆ ಅಂತನ? ಇಲ್ಲ, ಅದ್ರ ಗುಟ್ಟೇನು ಸರ್ ಆ್ಯಕ್ಚುಲಿ? ಇಲ್ಲ, ಸಹಜವಾಗಿ ಮಹಾರಾಜರು ಕೂಡ ಕೋಟೆ ಗಣಪತಿಯನ್ನು ಆಂಜನೇಯನ್ನು ಪೂಜೆ ಮಾಡಿ ಯಾವುದೇ ಕಾರ್ಯವನ್ನು ಪ್ರಾರಂಭವನ್ನು ಮಾಡ್ತಾಯಿದ್ರು. ಈಗಲೂ ನಾವು ಕೂಡ ದಸರಾವನ್ನು ಪ್ರಾರಂಭ ಮಾಡುವಾಗ ಅಲ್ಲಿಂದನೇ ಪ್ರಾರಂಭ ಮಾಡ್ತೀವಿ. ಹಾಗಾಗಿ ಪರಮಾತ್ಮನನ್ನು ಧ್ಯಾನ ಮಾಡಿ ಯಾವುದೇ ನಮ್ಮಿಂದ ಅನ್ಯಾಯ ಆಗಬಾರ್ದು, ನಮ್ಮಿಂದ ಯಾರಿಗೂ ನೋವಾಗಬಾರ್ದು,
ಆದರೆ ಬೇರೆ ಕಡೆಯಿಂದ ನೋವಾಗೋದನ್ನು ಕೂಡ ತಡಿಬೇಕು ಅನ್ನುವಂಥ ಒಂದು ಮನಸ್ಸನ್ನು ನಾವು ಪ್ರಾರ್ಥನೆಯನ್ನು ಮಾಡಿ ಹೋಗ್ತೀವಿ. ಪಾರಿವಾಳ ಪರಮಾತ್ಮನ ಸೃಷ್ಟಿಯನ್ನು ನೆನಪು ಮಾಡ್ತಾನೆ ಹೋದರೆ ನಾವು ಅನ್ಕೋತೀವಿ ನಾವೇ ಮನುಷ್ಯರುಗಳ ಭಾಳ ಬುದ್ಧಿವಂತ ಜೀವಿಗಳು, ಜಗತ್ತು ಪರಮಾತ್ಮ ನಮ್ಮನ್ನೇ ಸೃಷ್ಟಿ ಮಾಡಿರೋದು ಬೇರೆ ಅಲ್ಲ ಅಂತ ಯೋಚನೆ ಮಾಡ್ತೀವಿ. ಈ ಜಗತ್ತಲ್ಲಿ ಸುಮಾರು 186,000 ಒಂದು ಯೋನಿಗಳಿದೆ ಅಂತ ನಾವು ಯೋಚನೆ ಮಾಡ್ತೀವಿ. ಕ್ರಿಮಿ ಇರ್ಬೋದು, ಕೀಟಗಳಿರ್ಬೋದು, ಪಕ್ಷಿಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಈ ರೀತಿಯಾದಂಥ ವ್ಯವಸ್ಥೆಗಳ ಮಧ್ಯದಲ್ಲಿ ಪಾರಿವಾಳ ಕೂಡ ಒಂದು ಆ ಒಂದು ವಂಶ. ಅದು ಅದರಲ್ಲಿ ಒಂದು ಸ್ನೇಹ ಜೀವಿ, ಅದು ಎಷ್ಟು ಲಾಯಲ್ ಅಂತಂದರೆ ಯಾರಾದರೂ ಅದನ್ನು ಸಾಕಿದ್ರೆ ಅದನ್ನು ಹಾರ್ಲಿಕ್ಕೆ ಬಿಟ್ಟರೂ ಕೂಡ ಹೋಗಿ ತನ್ನ ಆಹಾರ ಎಲ್ಲ ತೊಗೊಂಡು ಮತ್ತೆ ತಾನು ಸಾಕದಂಥ ಒಡೆಯನ ಮನೆಗೆ ಬರುತ್ತದೆ. ಅದಕ್ಕೆ ತುಂಬ ಇಷ್ಟವಾದಂಥ ಕಾಳು ಅಂತಂದರೆ ಹಸಿರು ಕಾಳು. ಸೊ ಆ ಕಾಳನ್ನು ಹಾಕಿದಾಗ ತುಂಬ ಆನಂದದಿಂದ ತಿಂತಾ ಇರುವಂಥದ್ದು ನೋಡ್ತೀವಲ್ಲ, ಅದು ಮನಸ್ಸಿಗೆ ತುಂಬ ಸಂತೋಷ ಕೊಡುತ್ತೆ. ಅಂದರೆ ತಮ್ಮ ಶತ್ರುಗಳನ್ನು ಕೂಡ ಸ್ನೇಹ ಬಯಸ್ತಾ ಇದ್ದೀರಿ ನೀವು ಈಗಲೂ ನಾಟ್ ಪ್ರೆಸೆಂಟ್? ನನ್ನ ಜೀವನದಲ್ಲಿ ನಾನು ಯಾರು ಶತ್ರುಗಳು ಅಂತ ನಾನು ಅನ್ಕೊಳ್ಳೋದೇ ಇಲ್ಲ. ಅವರು ಭಾವನೆಗಳನ್ನು ಭಿನ್ನವಾಗಿ ಯೋಚನೆ ಮಾಡ್ಕೊಂಡು ದೂರ ಹೋಗಿರ್ತಾರೆ, ಕೆಲವರು ಮತ್ತೆ ಬಂದು ಸೇರ್ಕೋತಾರೆ. ಶತ್ರುತ್ವ ಅಂದರೆ ನಾವು ಅವ್ರದ್ದೇನೇನೋ ಕಿತ್ಕೊಂಡು, ಅವ್ರು ನಾವೇನೇನೋ ಕಿತ್ಕೊಂಡು, ಅಥವಾ ಅವರ ಕೋಟೆಗೆ ನಾವೇನೋ ಲಗ್ಗೆ ಹಾಕಿ ಈ ಥರ ಮಾಡಿದರೆ ಶತ್ರುತ್ವ ಇರಬೇಕು. ನಾನು ಯಾರ ಕೋಟೆಗೂ ಲಗ್ಗೆ ಹಾಕಿಲ್ಲ, ಅಥವಾ ಯಾರದೇ ಒಂದು ಆಸ್ತಿಯನ್ನು ತಗೊಂಡಿಲ್ಲ, ಯಾರಿಂದನೂ ನನ್ನ ಜೀವನದಲ್ಲಿ ಒಂದೇ ಒಂದು ರೂಪಾಯಿ ಸಹಾಯವನ್ನು ಕೂಡ ಪಡ್ಕೊಂಡೋಗಿಲ್ಲ. ಒಂದಂತೂ ನನಗೆ ತೃಪ್ತಿ ಇದೆ, ನಾಳೆ ಬೆಳಗ್ಗೆ ಪರಮಾತ್ಮ ಬಾ ಅಂತ ಕರೆದ್ರೂ ಕೂಡ ಯಾರದೇ ಋಣವನ್ನು ನನ್ನ ತಲೆ ಮೇಲೆ ಹೊತ್ಕೊಳ್ಳೋದೇ ಋಣಮುಕ್ತನಾಗಿ ಹೋಗ್ತಾ ಇದ್ದೀನಿ ಅನ್ನುವಂಥ ತೃಪ್ತಿ ನನಗಿದೆ. ಓಕೆ, ಹೋದಂಥ ಸಂದರ್ಭದಲ್ಲಿ ಪ್ರಚಾರ ಕಾರ್ಯ ಆಗಿದೆ ಸರ್. ನಾವು ಅಬ್ಸರ್ವ್ ಮಾಡ್ದಂಗು ಕೂಡ ಒಬ್ರು ವಯಸ್ಸಾದವರು ಆಕ್ಚುಲಿ ವಯೋವೃದ್ಧರವರು, ಅವ್ರು ಕೇಳ್ತಾರೆ ಯಾಕೆ ಸೋತ್ರಿ ಅಂತ ಕೇಳ್ತಾರೆ ನಿಮ್ಮನ್ನೇ. ನಾನು ರಾಜಕಾರಣದ ವ್ಯವಸ್ಥೆ ಒಳಗಡೆ ಎಲ್ಲವನ್ನ ನೋಡಿದ್ದೀನಿ. ನಾನು ನನ್ನ ಕೃಷ್ಣರಾಜ ಕ್ಷೇತ್ರದ ಮತದಾರರು 5 ವರ್ಷಗಳ ಕಾಲ ತುಂಬ ನೊಂದಿದ್ದಾರೆ ಅಂತ ನನಗೀಗ ಅನ್ನಿಸ್ತಾ ಇದೆ. ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವ್ರು ತೋರಿಸುವಂಥ ಪ್ರೀತಿ, ವಿಶ್ವಾಸ, ಮಮತೆ ಇದೆಯಲ್ಲ, ಅದನ್ನು ಯಾರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಪ್ರತಿಯೊಂದು ಮನೆ ಒಳಗಡೆನೂ ಕರೀತಾರೆ, ಹೋಗಲೇಬೇಕಾದಂಥ ಪರಿಸ್ಥಿತಿ. ಹೋದಂಥ ಸಮಯದಲ್ಲಿ ಪ್ರಸಾದ ಕೊಡೋದಿರ್ಬೋದು, ಆಶೀರ್ವಾದ ಮಾಡೋದು, ದೊಡ್ಡವ್ರು ಬಂದು ತಲೆ ಮೇಲೆ ಕೈ ಇಟ್ಟು ನಿನಗೆ ಪೂರ್ಣ ಆಶೀರ್ವಾದ ಮಾಡ್ತಾ ಇದ್ದೀವಪ್ಪ ಅಂತ ಹೇಳೋದು, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡು ಅಂತ ಹೇಳೋದು, ಯಾರೋ ಒಬ್ಬ ನನಗೆ ಆಗುವಂಥದ್ದು ಯಾರೋ ದೊಡ್ಡವರು ಒಂದು ಸಲಹೆ ಕೊಡೋದಲ್ಲ, ಪುಟ್ಟ ಪುಟ್ಟ ಮಕ್ಕಳು ಸಲಹೆ ಕೊಡುವಂಥದ್ದು. ನಾನೆಲ್ಲೋ ಒಂದು ಕಡೆ ಹೋದಂಥ ಸಮಯದಲ್ಲಿ ಮಕ್ಕಳು ಸಲಹೆ ಕೊಡ್ತಾರೆ, ಸಾರ್ ಅಂಕಲ್ ನೀವು ಗೆದ್ದು ಬರ್ತೀರಿ, ನಮಗೆ ಆಟ ಆಡಲಿಕ್ಕೆ ಮೈದಾನಗಳನ್ನು ಮಾಡಿಲ್ಲ, ಹಾಗಾಗಿ ನಮ್ಗೆ ಬಂದ ತಕ್ಷಣ ಆಟದ ಮೈದಾನ ಮಾಡಿಸ್ಕೊಡಿ ಅಂದರೆ ಆ ಮಕ್ಕಳಿಂದ ಪ್ರಾರಂಭ ಮಾಡಿ ಎಲ್ಲರೂ ತಮ್ಮ ಭಾವನೆಗಳನ್ನು ವಿಚಾರವನ್ನು ಹಂಚ್ಕೋಬೋದು ಅನ್ನುವಂಥ ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನನಗೆ ಆನಂದ ಕೊಡುತ್ತೆ. ನಿನ್ನೆ ನಾನು ಅರವಿಂದ ನಗರದಲ್ಲಿ ಪಾದಯಾತ್ರೆ ಮಾಡ್ತಾಯಿದ್ದೆ. ನಾನು ಹೋದಂಥ ಸಂದರ್ಭದಲ್ಲಿ ಯಾರದೋ ಮನೆಯಲ್ಲಿ ನಾನು ಮಾತಾಡಿಸಿ ಮುಂದೆ ಹೋದೆ. ಆಗ ಅವ್ರು ಮತ್ತೆ ಕರೆದ್ರು, ದಯವಿಟ್ ಬನ್ನಿ, ನಮ್ಮ ಬ್ರದರ್ ಕರೀತಾ ಇದ್ದಾರೆ ಅಂತ. ನಾನು ಅರ್ಜೆಂಟ್ ಇದೆಯಲ್ಲ ಅಂತ, ಇಲ್ಲ ಅವ್ರು ನಿಮ್ಮನ್ನು ಕರೀತಾ ಇದ್ದಾರೆ ಬರಬೇಕು ಅಂತ. ಹೋಗಿ ನೋಡಿದೆ, ನೋಡಿದಾಗ ನನಗೊಂದು ಶಾಕ್ ಆಯಿತು. ನಾನು ಕೇಳಿದೆ ಯಾಕೆ ನೆಲದಲ್ಲಿ ಹೀಗೆ ಮಲಗಿದ್ದೀರಿ, ಸ್ವಲ್ಪ ಎದ್ದು ಕೂತ್ಕೊಳ್ಳುವಂಥ ಸ್ಟೇಜಲ್ಲಿದ್ದರು. ಅವರು ನಾನು ಬಿಕಾಂ ಓದ್ತಾ ಇದ್ದೆ, ಆಕ್ಸಿಡೆಂಟ್ ಆಯ್ತು ನನಗೆ, ಸ್ಪೈನಲ್ ಕಾರ್ಡ್ ಹೋಯಿತು, ಸೊ ಹಾಗಾಗಿ ಮೇಲೆ ಹೇಳಲಿಕ್ಕಾಗದೆ ಇದ್ದಂಥ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದೀನಿ. ಈಗ ಫಿಸಿಯೋಥೆರಪಿಯಿಂದ ಸ್ವಲ್ಪ ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಅಂತ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಅವರು ಲೋಯರ್ ಪೋರ್ಷನ್ ಪೂರ್ತಿ ಯಾವುದೇ ವರ್ಕ್ ಮಾಡದೇ ಇರುವಂಥ ಸ್ಥಿತಿಯಲ್ಲಿ ನಾವು ನೋಡಿದ್ವಿ. ಅವ್ರು ನೋಡಿ ನನಗೆ ತುಂಬ ಉತ್ಸಾಹ ಆಯಿತು, ಯಾಕೆ ಅಂದರೆ ಸಹಜವಾಗಿ ಇದನ್ನು ಕೇಳದಂಥ ಸಮಯದಲ್ಲಿ ಯಾಕೆ ಕರೀತಾರೆ ಒಳಗಡೆಗೆ, ಏನಾದ್ರು ಸಹಾಯ ಕೇಳಿ ಕರಿಬೋದೇನೋ ಅಂತ ಅನಿಸುತ್ತೆ. ಅವ್ರು ಕೆಳಗಡೆ ಕೂತ್ಕೊಳ್ಳಿ ಅಂದರು, ಅವ್ರ ಜೊತೆ ಕೂತ್ಕೊಂಡಾಗ ಒಂದು ಮಾತು ಹೇಳಿದ್ರು, ಭಾರತ ದೇಶ ಇನ್ನೂ ತುಂಬ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ, ಭಾರತ ವಿಶ್ವದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರಬೇಕಾಗಿದೆ, ಹಾಗಾಗಿ ಅದಕ್ಕೋಸ್ಕರ ದುಡಿಯುವಂಥ ವ್ಯಕ್ತಿಗಳು ಬೇಕಾಗಿದ್ದಾರೆ, ನರೇಂದ್ರ ಮೋದಿಯವರು ದೇಶಕ್ಕೋಸ್ಕರವಾಗಿ ಎಲ್ಲವನ್ನ ಮಾಡ್ತಾ ಇದ್ದಾರೆ, ಆದರೆ ಒಬ್ಬ ನರೇಂದ್ರ ಮೋದಿಯಿಂದ ದೇಶವನ್ನು ಕಟ್ಟುವಂಥ ಕೆಲಸ ಆಗಲ್ಲ, 10 ನರೇಂದ್ರ ಮೋದಿಗಳು ಬೇಕಾಗಿದೆ. ನೀವು ಗೆಲ್ತೀರಿ, ನಾವೆಲ್ಲ ಓಟ್ ಹಾಕ್ತೀವಿ, ಆದರೆ ನಂದೊಂದು ಮನವಿ ಇದೆ, ನೀವು ಕೂಡ ಕರ್ನಾಟಕದಲ್ಲಿ ಮೋದಿಯ ರೀತಿಯಲ್ಲಿ ನಡ್ಕೋತೀರಾ ಅನ್ನುವಂಥ ಮಾತನ್ನು ಕೇಳಿದಾಗ ನಾನು ಭಾವನಾತ್ಮಕನಾದೆ, ಅವರೂ ಕೂಡ ಕಣ್ಣಲ್ಲಿ 2 ಡ್ರಾಪ್ ನೀರನ್ನು ಕಂಡೆ. ಇದನ್ನು ಏನಂತ ಕರಿಬೇಕೋ ಗೊತ್ತಿಲ್ಲ. ಕೊನೆಗೆ ಮಾತು ಕೊಡೋದು ಸುಲಭ, ಕೊನೆಗೆ ಯೋಚನೆ ಮಾಡಿ ನಾನು ಮಾತು ಹೇಳಿದೆ, ನೀವೊಬ್ಬರು ಮತದಾರರಾಗಿ ಅದಕ್ಕಿಂತನೂ ಹೆಚ್ಚು ನನ್ನ ಚಿಕ್ಕ ವಯಸ್ಸಿನ ಒಬ್ಬ ಸ್ನೇಹಿತನಾಗಿ ಒಬ್ಬ ಸಹೋದರನಾಗಿ ನನಗೇನೋ ಒಂದು ವಿಚಾರವನ್ನು ಕೊಡ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ಆಸೆಯ ಪ್ರಕಾರದಲ್ಲಿ ನಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳುವಂಥದ್ದಾಯಿತು.
ಈ ಬಾರಿ ಅಂದ್ರೆ ಕಳೆದ 5 ವರ್ಷನ ಹೊರತುಪಡಿಸಿ ನೀವಿದ್ದಂತಹ ಒಂದು ಅಧಿಕಾರದ ಒಂದು ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳೆಲ್ಲವೂ ಕೂಡ ಆಗಿತ್ತು. ಎಲ್ಲೋ ಒಂದ್ ಕಡೆ ಅದು ಬಂದ ನಂತರ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ ನಂತರದ ಎಲ್ಲ ಒಂದು ಅಭಿವೃದ್ಧಿಗಳು, ಕೆಲವೊಂದು ಯೋಜನೆಗಳೆಲ್ಲವೂ ಕೂಡ ಸ್ಟಾಪ್ ಆಗುತ್ತೆ. ಮತ್ತೆ ನೀವು ಏನಾದರೂ ಬಂದ್ರೆ, ಅಧಿಕಾರಕ್ಕೆ ಏನಾದರೂ ಬಂತು ಅಂದ್ರೆ ಯಾವ ಯಾವ ಯೋಜನೆಗಳನ್ನ ಮರು ನಾಮಕರಣ ಮಾಡಬೇಕು ಅಥವಾ ಅದನ್ನ ತಗೋಬರ್ಬೇಕು ಅಥವಾ ಯಾವ ಯಾವ ಅಭಿವೃದ್ಧಿಗಳನ್ನ ನಾನು ಮಾಡಬೇಕು ಕ್ಷೇತ್ರದಲ್ಲಿ ಅಂತ ಒಂದು ಯೋಜನೆಗಳಿದೆ ಸರ್, ಒಂದು ಕನಸಿದೆ ನಿಮ್ಗೆ ಈಗ? ಮೊದಲನೇದು, ಇಡೀ ದೇಶದಲ್ಲಿ ಮೊದಲನೆಯ ಯು ಜಿ ಡಿ ಸಿಸ್ಟಮ್ ಬಂದಿದ್ದು ಮೈಸೂರಿನಲ್ಲಿ. ಆದರೆ 8 ವರ್ಷಗಳ ಕಾಲದ ಯು ಜಿ ಡಿ ಮತ್ತು ಈಗ ಬಂದಿರುವಂಥ ಅಪಾರ್ಟ್ಮೆಂಟ್ಗಳು, ಬೇರೆ ಬೇರೆ ಮನೆಗಳು, ಕನ್ಸ್ಟ್ರಕ್ಷನ್ ಎಲ್ಲ ಆದಮೇಲೆ ಲೋಡ್ ಜಾಸ್ತಿ ಆಗ್ತಾ ಇತ್ತು ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಒಂದು ರಿಮಾಡ್ಲಿಂಗ್ ಸಿಸ್ಟಮ್ನ ತರಬೇಕು ಮೈಸೂರಿಗೆ ಅಂತ ಹೇಳಿ ಸುಮಾರು 400 ಕೋಟಿ ರೂಪಾಯಿಗಳ ಒಂದು ಯೋಜನೆಯನ್ನು ಜಾರಿಗೆ ತರುವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ದುರ್ದೈವ, ನಾವು ನಮ್ಮ ಅಧಿಕಾರವನ್ನು ಬಿಟ್ಟು ಹೋದ ನಂತರದಲ್ಲಿ ಈಗ ಅರ್ಧದಲ್ಲೇ ನಿಲ್ಲುವಂಥ ವ್ಯವಸ್ಥೆಗಳಾಗಿದೆ. ಹಾಗಾಗಿ ಅದರ ಉಪಯೋಗನೂ ಆಗಲ್ಲ. ಎಲ್ಲೋ ಒಂದು ಕಡೆಗೆ ರಿಮಾಡ್ಲಿಂಗಲ್ಲಿ ದೊಡ್ಡ ಪೈಪ್ ಹಾಕಿರ್ತಾರೆ, ಇನ್ನೊಂದು ಕಡೆ ಸಣ್ಣ ಪೈಪ್ ಹಾಗೆ ಉಳಿಯುತ್ತೆ. ಲೆವೆಲಿಂಗ್ ಮೇಂಟೆನೆನ್ಸ್ ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಆಗಿಲ್ಲದೆ ಇರುವಂಥದ್ದು. ಇನ್ನೊಂದು ನೋವಿನ ಸಂಗತಿ ಅಂದರೆ ರಸ್ತೆಯ ಮಧ್ಯದಲ್ಲೇ ಯು ಜಿ ಡಿಯ ಚೇಂಬರ್ಸನ್ನು ಕಟ್ಟಿರುವಂಥ ವ್ಯವಸ್ಥೆಗಳು, ಇದೆಲ್ಲವನ್ನು ನೋಡಿದಾಗ ತುಂಬ ನೋವಾಗುವಂಥ ಸಂಗತಿ. ಹಾಗಂತ ನೋವಾಗಿದೆ ಅಂತ ಬಿಡುವಂಥದ್ದಲ್ಲ, ಅದನ್ನು ನಾವು ಸೈಂಟಿಫಿಕ್ ಆಗಿ ಅದನ್ನು ಪೂರ್ಣಗೊಳಿಸುವಂಥ ಜವಾಬ್ದಾರಿ ನನ್ನ ಮೇಲಿದೆ ಅಂತ ನಾನು ಅನ್ಕೋತಾ ಇದ್ದೀನಿ. ಎರಡನೇದು, 24x7 24x7 ಅನ್ನು ಕುಡಿಯುವ ನೀರನ್ನ, ಸರ್ಫೇಸ್ ವಾಟರ್ನ ಕೊಡಬೇಕನ್ನುವಂಥ ಆಸೆಯಿಂದ ಕೊಟ್ವಿ. ಆದರೆ ಇವತ್ತು ಎಷ್ಟೋ ಕಡೆ ನಾನು ಹೋದಾಗ ಹೇಳ್ತಾ ಇದ್ದಾರೆ, ನೀರು ಎಲ್ಲೋ ಒಂದು ಕಡೆಗೆ ಹೈಡ್ರಾಲಿಕ್ ಪ್ರೆಷರಲ್ಲಿ ಹೋಗಲ್ಲ ಅಥವಾ ಪಂಪಿಂಗ್ ಪ್ರೆಷರಲ್ಲಿ ಹೋಗಲ್ಲ ಅಂತ ಹೇಳಿ ಇವತ್ತು ಅದನ್ನು ಆ ಸರ್ಫೇಸ್ ವಾಟರ್ ಜೊತೆಗೆ ಬೋರ್ವೆಲ್ ಪಂಪನ್ನು ಸೇರಿಸಿ ಮೇಲುಗಡೆ ಅಪ್ ಮಾಡ್ತಾ ಇದ್ದಾರೆ. ಏನು ಪ್ರಯೋಜನ ಆಯಿತು? ಬರುವಂಥ ಕಾವೇರಿ ಕಬಿನಿ ನೀರಿಗೆ ಬೋರ್ವೆಲ್ ನೀರು ಸೇರಿಸ್ಬಿಟ್ಟು ಪಂಪ್ ಮಾಡುವಂಥ ವ್ಯವಸ್ಥೆಗಳಿದೆಯಲ್ಲ, ಇದನ್ನು ಮತ್ತೆ ತೆಗೆದುಹಾಕಿ ಪೂರ್ಣ ಪ್ರಮಾಣದಲ್ಲಿ ಸರ್ಫೇಸ್ ವಾಟರ್ ಕೊಡುವಂಥದ್ದು ಇದೆಯಲ್ಲ, ಅದನ್ನು ಮಾಡುವಂಥ ಜವಾಬ್ದಾರಿ ಕೂಡ ನಂದಿದೆ. ಮೈಸೂರು ಕಸದ ವಿಚಾರದಲ್ಲಿ ಮತ್ತೆ ನಾವು 5ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಈ ಬಾರಿ 8ನೇ ಸ್ಥಾನಕ್ಕೆ ಹೋಗ್ತೀವೋ ಗೊತ್ತಿಲ್ಲ. ಆ ದೃಷ್ಟಿಯಲ್ಲಿ ಮತ್ತೆ 1ನೇ ಸ್ಥಾನಕ್ಕೆ ಬರಬೇಕಾದ್ರೆ ನಿಜವಾಗ್ಲೂ ಕೂಡ ಕಸದ ವಿಚಾರದಲ್ಲಿ ಒಂದು ಲಾಭದಾಯಕವಾಗಿ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟನ್ನು ತರುವಂಥ ಒಂದು ಪ್ರಯತ್ನ ಅವಶ್ಯಕತೆ ಇದೆ. ಪ್ರಾರಂಭ ನಾವು ಮಾಡಿದ್ವಿ, ಅದು ಅಲ್ಲಿಗೆ ಎಲ್ಲೋ ಒಂದು ಕಡೆ ನಿಲ್ಲುವಂಥ ವ್ಯವಸ್ಥೆ ಆಯಿತು. ಇವತ್ತು ಮೈಸೂರಿನಲ್ಲಿ ಆ ಜೀರೋ ವೇಸ್ಟ್ ಮ್ಯಾನೇಜ್ಮೆಂಟನ್ನು ತರುವ ಮುಖಾಂತರದಲ್ಲಿ ಸ್ವಚ್ಛ ನಗರವಾಗಿ ದೇಶದಲ್ಲಿ 1ನೇ ಸ್ಥಾನಕ್ಕೆ ಬರುವಂಥ ಪ್ರಯತ್ನಕ್ಕೆ ನಮ್ಮ ಪ್ರಯತ್ನ ಇರಬೇಕು ಅಂತ ಅನಿಸಿದೆ. 3ನೇದು, ಮೈಸೂರು ಒಂದು ಟೂರಿಸಂ ಸೆಂಟರ್. ಇಲ್ಲಿ ಕಲ್ಚರಲ್ ಟೂರಿಸಂ, ಹೆಲ್ತ್ ಟೂರಿಸಂ, ಎಜುಕೇಷನಲ್ ಟೂರಿಸಂ, ಯೋಗ ಮತ್ತು ನೇಚುರೋಪತಿ, ಇದಕ್ಕೆ ಬೇಕಾದಂಥ ಒಂದು ಪೊಟೆನ್ಷಿಯಲ್ ಇರುವಂಥ ಒಂದು ಜಾಗ. ಹಾಗಾಗಿ ಇವತ್ತು ಯೋಗದಲ್ಲಿ ವಿಶ್ವ ದಾಖಲೆಯನ್ನು ನಾವು ನಿರ್ಮಾಣ ಮಾಡಿದ್ವಿ. ಜೂನ್ 21ನೇ ತಾರೀಕು 2018ನಲ್ಲಿ ಏನು ವಿಶ್ವ ಯೋಗ ದಿನ ಇದೆ ಆ ದಿವಸ ನಾವು ಪ್ರಧಾನಮಂತ್ರಿಗಳನ್ನು ಮೈಸೂರು ಬರಬೇಕನ್ನುವಂಥ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಬಹುತೇಕ ಅಲ್ಲಿಯ ಇಲಾಖೆಯವರೆಲ್ಲರೂ ಕೂಡ ಬಂದು ನೋಡಿ ಥ್ರೂ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇದನ್ನು ಯೋಗದ ಹಬ್ಬಾಗಿ ತೆಗೆದುಕೊಂಡಾಗ ವಿಶ್ವದ ಎಲ್ಲ ದೇಶಗಳವರು ಕೂಡ ಯೋಗದ ದೃಷ್ಟಿಯಿಂದ ಮೈಸೂರಿನ ಕೇಂದ್ರವನ್ನಾಗಿ ಈಗಾಗಲೇ ಇಟ್ಕೊಂಡಿದ್ದಾರೆ. ಇದನ್ನು ಹೆಚ್ಚು ಹೆಚ್ಚು ತರುವಂಥ ವ್ಯವಸ್ಥೆಗಳು ನಮ್ಮಿಂದ ಆಗ್ಬೋದು ಅಂತ ನೋಡಿದ್ರು. ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ತುಂಬ ನೋವಾಗುವಂಥ ಸಂಗತಿ. ನಾನು ಮಂತ್ರಿಯಾದಂಥ ಸಮಯದಲ್ಲಿ ಅದನ್ನು ಕೆಡವಬಾರದು, ಅದಕ್ಕೆ ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಒಂದು ರೀಕಂಡೀಷನಿಂಗನ್ನು ಮಾಡಬೇಕಂತ ಹೇಳಿ ನಮ್ಮ ಮುಂದೆ ಇಲ್ಲ ಟಾರ್ ಸ್ಟೀಲ್ನ ವಿಶ್ವನಾಥ್ ಅವ್ರನ್ನ ಚೇರ್ಮನ್ ಆಗಿ ಮಾಡಿ ಅದ್ರ ವರದಿಯನ್ನು ಕೊಟ್ಟರು. 3 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ವಿ. ಇವತ್ತು 3 ಕೋಟಿ ರೂಪಾಯಿ ಟ್ರೆಸರಿಯಲ್ಲಿದೆಯೇ ಹೊರತು 5 ವರ್ಷ ಕಳೆದ್ರು ಇನ್ನೂ ಮಾಡಿಲ್ಲ. ಆ ಕೆಲಸವನ್ನು ಮಾಡೋದನ್ನು ಕೂಡ ನಮ್ಮ ಪಾಲಿಗೆ ಬಿಟ್ಟಿದ್ದಾರೆ ಅನ್ಕೋತೀನಿ. ಬಂದ ತಕ್ಷಣ ಆ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು ಇದೆ. ಓಕೆ, ಅಂದರೆ ರಾಮದಾಸ್ ಅವರ ಒಂದು ಕನಸಿನ ಯೋಜನೆ ಇದೆ, ಈ ಹೇಳಿದಂಥ ಯೋಜನೆಗಳನ್ನು ಹೊರತುಪಡಿಸಿ ಒಂದು ಯೋಜನೆ ಇದೆ. ಹೌದು, ನಾನು ಜಿಲ್ಲಾ ಮಂತ್ರಿಯಾಗಿ ಬಂದಾಗ ಮೈಸೂರು ಎಲ್ಲೋ ಒಂದು ಕಡೆ ಹೆಪಾಜಾರ್ಡ್ ಆಗಿ ಬೆಳೀತಾ ಇದೆ. ರೆವಿನ್ಯೂ ಸೈಟ್ಗಳು, ರೆವಿನ್ಯೂ ಮನೆಗಳು, ರಸ್ತೆಗಳಿಲ್ಲ, ಈ ರೀತಿಯಾದಂಥ ವ್ಯವಸ್ಥೆಗಳು ಮೈಸೂರಲ್ಲಿ ಬೆಂಗಳೂರಿನಂಗೆ ಆಗೋಯ್ತಲ್ಲ ಅನ್ನೋ ದೃಷ್ಟಿಗೆ ಅದನ್ನು ಸರಿಯಾದಂಥ ಲೆವೆಲ್ಗೆ ತರುವಂಥದ್ದು. ಅದರ ಜೊತೆಗೆ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಪ್ಲ್ಯಾನ್ 2030 ಅಂತ ಹೇಳಿ ಒಂದು ದೊಡ್ಡ ಪ್ಲಾನಿಂಗು 2 ವರ್ಷದ ಪ್ರಯತ್ನದಲ್ಲಿ ಮಾಡಿ ನಾವು ಅದಕ್ಕೆ ಒಂದು ಫೈನಲ್ ಶೇಪನ್ನು ಕೊಟ್ವಿ. ಅದರಲ್ಲೇ ನಾವು ಫಿಲ್ಮ್ ಸಿಟಿಯನ್ನು ಮಾಡಲಿಕ್ಕೆ, ಇಂಟರ್ನ್ಯಾಷನಲ್ ಸ್ಟೇಡಿಯಂನ ಮಾಡಲಿಕ್ಕೆ, ಅದರಲ್ಲೇ ವಿಶೇಷವಾಗಿ ನನ್ನ ಸಹೋದರ ಸಹೋದರಿಯರು
ಟೆಕ್ನಾಲಜಿಯಲ್ಲಿ ಇಂಪ್ರೂವ್ಮೆಂಟ್ ಆಗಿರುವಂಥವ್ರಿಗೆ ಒಂದು ಟೆಕ್ನಾಲಜಿ ಪಾರ್ಕನ್ನು ಕೊಡುವಂಥ ದೃಷ್ಟಿಯಿಂದ ಈ ರೀತಿ ಕೆಲವು ಯೋಜನೆಗಳಿಗೆ ನಾವು ಈಗಾಗಲೇ ಏನನ್ನು ಏರ್ ಮಾರ್ಕ್ ಮಾಡಿದ್ದೀವಿ ಅದನ್ನು ಅನುಷ್ಠಾನ ಮಾಡುವಂಥ ಜವಾಬ್ದಾರಿ ಕೂಡ ನಂದಿದೆ ಅಂತ ಅನ್ಕೋತಾ ಇದ್ದೀವಿ. ಕನಸಿನ ಯೋಜನೆ 27,000 ಜನಕ್ಕೆ 27,000 ಮನೆಗಳು ಒಂದು ದುರ್ದೈವದ ಸಂಗತಿ. ಕರ್ನಾಟಕದ ಇತಿಹಾಸವನ್ನು ನೋಡಿದಾಗ ನಮಗನ್ಸುತ್ತೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಅಲ್ಲಿರುತ್ತೋ ಕೇಂದ್ರದಲ್ಲಿ ಇಲ್ಲಿ ಬೇರೆ ಸರ್ಕಾರ ಇರುತ್ತೆ. ಇಲ್ಲಿ ಬೇರೆ ಸರ್ಕಾರ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರದಲ್ಲಿ ಬೇರೆ ಸರ್ಕಾರ ಇರುತ್ತೆ. ಈ ರೀತಿಯಾಗಿ ಡೆವಲಪ್ಮೆಂಟ್ ಆಗಿಲ್ಲದೆ ಇರುವಂಥ ಸ್ಥಿತಿಗಳನ್ನು ನಾವು ಕಾಣ್ತಾ ಇದ್ದೀವಿ. ಪ್ರಧಾನಮಂತ್ರಿಗಳ ಒಂದು ಕನಸು 2022 ಭಾರತಕ್ಕೆ ಸ್ವತಂತ್ರ ಬಂದು 75 ವರ್ಷ ಆಗ್ತಾ ಇದೆ. ಅಲ್ಲಿವರೆಗೆ ಯಾರ್ಯಾರು ಬಾಡಿಗೆ ಮನೆಯಲ್ಲಿದ್ದಾರೋ ಅವರಿಗೆ ಒಂದು ಸ್ವಂತ ಸೂರನ್ನು ಕೊಡಬೇಕನ್ನುವಂಥ ದೃಷ್ಟಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಕೊಟ್ಟರು. ದುರ್ದೈವದ ಸಂಗತಿ ಕರ್ನಾಟಕದಲ್ಲಿ 1,00,000 ಮನೆಯನ್ನು ಕೂಡ ಕಟ್ಟಲಿಕ್ಕಾಗಲಿಲ್ಲ. ಇವರು ಬಂದಾಗಲೇ 2 ವರ್ಷ ಆಯಿತು. ಹಾಗಾಗಿ ನಂದೊಂದು ಕನಸಿದೆ, ಇನ್ನು 4 ವರ್ಷಗಳ ಕಾಲ ಬಾಕಿ ಇದೆ ನನಗೋಸ್ಕರ. ನಮಗೆ ಸ್ವತಂತ್ರ ಬಂದ 75ನೇ ವರ್ಷಕ್ಕೆ ನನ್ನ ಕ್ಷೇತ್ರದಲ್ಲಿ ಯಾರ್ಯಾರು ಬಾಡಿಗೆ ಮನೆಯಲ್ಲಿದ್ದಾರೆ ಅವರಷ್ಟು ಜನರನ್ನು ಐಡೆಂಟಿಫೈ ಮಾಡಿ 4 ವರ್ಷದ ಒಳಗಡೆ ಸ್ವಂತ ಸೂರಿನ ಕ್ಷೇತ್ರವನ್ನು ಮಾಡಬೇಕನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡು ನನ್ನ ಯೋಜನೆಗಳನ್ನು ಈಗಾಗಲೇ ಅದಕ್ಕೆ ತಯಾರು ಮಾಡುವಂಥದ್ದನ್ನು ಪ್ರಾರಂಭ ಮಾಡಿದ್ದೀನಿ. ಎರಡನೇದು, ಜನ ನನಗೂ 5 ವರ್ಷ ರಜಾ ಕೊಟ್ಟರು ಇಲ್ಲಿ. ಹಾಗಾಗಿ ನನಗನ್ನಿಸ್ತಾ ಇತ್ತು ನನ್ನ ಸಮಯವನ್ನು ಯಾವ ರೀತಿ ಸದುಪಯೋಗ ಮಾಡ್ಕೋಬೋದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಜೀವನದ ಕಟ್ಟಕಡೆಯ ವ್ಯಕ್ತಿಗಳಾಗಿರುವಂಥ ಆಟೋ ಡ್ರೈವರ್, ಕ್ಯಾಬ್ ಡ್ರೈವರ್, ಲಾರಿ ಡ್ರೈವರ್ಗಳು, ನ್ಯಾಷನಲ್ ಹೈವೇನಲ್ಲಿ ಓಡಿಸುವಂಥ ಡ್ರೈವರ್ಗಳು, ಮೆಕ್ಯಾನಿಕ್ಗಳು, ಫುಟ್ಪಾತ್ ವ್ಯಾಪಾರಿಗಳು, ತಳ್ಳುಗಾಡಿ ವ್ಯಾಪಾರ ಮಾಡುವಂಥವರು, ಹೇರ್ ಕಟಿಂಗ್ ಸಲೂನ್ನವನು, ಮತ್ತು ಧೋಬಿ, ಈ ರೀತಿಯಾದಂಥ ವ್ಯಕ್ತಿಗಳು ಯಾರ್ಯಾರು ಜೀವನದಲ್ಲಿ ಕಷ್ಟವನ್ನು ಪರಿಶ್ರಮವನ್ನು ಮಾಡುತ್ತಾ ಇದ್ದಾರೋ, ಅಸಂಘಟಿತ ವಲಯದಲ್ಲಿದ್ದಾರೋ, ಅವ್ರಿಗೋಸ್ಕರವಾಗೇ ನಾವು ಒಂದು ಸಂಘಟನಾ ರೂಪವನ್ನು ಕೊಡೋದ್ರ ಜೊತೆಗೆ ಅವರಿಗೆ ಒಂದು ಸೋಷಿಯಲ್ ಸೆಕ್ಯೂರಿಟಿ ಕೊಡಬೇಕನ್ನುವಂಥ ಒಂದು ಅಧ್ಯಯನವನ್ನು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಮಾಡಿ ಭಾರತ್ ಇನ್ಫಾರ್ಮಲ್ ವರ್ಕರ್ಸ್ ಇನಿಷಿಯೇಟಿವ್ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ವರದಿಗಳನ್ನು ಕೂಡ ಕೊಡುವಂಥ ಕೆಲಸ ಮಾಡಿದ್ವಿ. ಪ್ರಧಾನಮಂತ್ರಿಗಳಿಗೆ ನಾನು ನಮನವನ್ನು ಸಲ್ಲಿಸ್ತೀನಿ. ಈ ಬಾರಿಯ ಬಜೆಟ್ನಲ್ಲಿ ಇಡೀ ದೇಶದಲ್ಲಿರುವಂಥ 10 ಕೋಟಿ ಕುಟುಂಬಗಳಿಗೆ ಆರೋಗ್ಯದ ಕಾರ್ಡನ್ನು ಕೊಡುವಂಥ ಒಂದು ಯೋಜನೆಯನ್ನು ಚಾಲನೆ ಕೊಟ್ಟರು. ಅದರಲ್ಲಿ 5,00,000 ರೂಪಾಯಿಗಳಿರುತ್ತೆ ಕಾರ್ಡ್ ಒಳಗಡೆ. ಯಾರಿಗಾದರೂ ಮನೇಲಿ ಏನೇ ಸಮಸ್ಯೆ ಆದರೂ ಕೂಡ ಯಾವುದಾದ್ರು ಆಸ್ಪತ್ರೆಗಳಿಗೆ ಹೋಗ್ಬೋದು. ಒಂದು 50,000 ರೂಪಾಯಿ ಖರ್ಚಾದರೆ ಇನ್ನು ಬೇಕಾಗಿರುವಂಥ 4,50,000 ಆ ಕಾರ್ಡಲ್ಲಿರುತ್ತೆ. ಈ ಯೋಜನೆಯನ್ನು ನಮ್ಮ ಕ್ಷೇತ್ರದಲ್ಲಿ 100% ಒಂದು ವರ್ಷದಲ್ಲಿ ಜಾರಿಗೆ ತರಬೇಕು ಅನ್ನುವಂಥ ಕನಸನ್ನು ಹೊಂದಿದ್ದೀನಿ ನಾನು. ಮೈಸೂರು ಜಿಲ್ಲೆಯಲ್ಲಿ 8 ಕ್ಷೇತ್ರಗಳನ್ನು BJP ಗೆಲ್ಬೋದು? ನಾವು ಅನ್ಕೋತಾ ಇದ್ವಿ ಅವಿಭಾಜ್ಯ ಮೈಸೂರಿನಲ್ಲಿ ನಾವು ಕೊನೆಯ ಪಕ್ಷ 8-9 ಸ್ಥಾನಗಳನ್ನು ನಾವು ಗೆಲ್ತೇವೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಅಮಿತ್ ಶಾ ಅವರ ಆಗಮನ ನಿಮ್ಮ ಒಂದು KR ಕ್ಷೇತ್ರದಲ್ಲಿ ಅಂದರೆ ಮತ್ತಷ್ಟು ಬಲ ತುಂಬುತ್ತಾ ಅಥವಾ ಮತಗಳ ಅಂತರ ಮಾತ್ರ ಹೆಚ್ಚಾಗುತ್ತಾ ಹೇಗೆ ಅಂತ? ಸಹಜ, ನನ್ನ ಕಾರ್ಯಕರ್ತರುಗಳಿಗೆ ಅಮಿತ್ ಶಾ ಅವರು ಬಂದು ಹೋಗಿರುವಂಥದ್ದು ಒಂದು ಸ್ಫೂರ್ತಿ ಕೊಟ್ಟಿದೆ. ಅದರ ಜೊತೆಗೆ ನನ್ನ ಕ್ಷೇತ್ರ ಒಂದು ಇಡೀ ರಾಜ್ಯದಲ್ಲಿ ಕಾರ್ಯಕರ್ತರ ಬಲದ ಮೇಲೆ ನಡೆಯುವಂಥ ಒಂದು ವ್ಯವಸ್ಥೆಯನ್ನು, ನೆಟ್ವರ್ಕನ್ನು ಹೊಂದಿರುವಂಥ ಕ್ಷೇತ್ರ. ಹಾಗಾಗಿ ಸಾಮಾನ್ಯ ಕಾರ್ಯಕರ್ತನು ಕೂಡ ಇದಕ್ಕೆ ಗೆಲುವಿಗೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದಂಥವನಿಗೆ ಇವತ್ತು ಅಮಿತ್ ಶಾ ಅವರು ಬಂದಿರೋದು ಒಂದು ಸ್ಫೂರ್ತಿ ಸಿಕ್ಕಿದಂಗಾಗಿದೆ. ಅವರೇ ಒಂದು ಮಾತು ಹೇಳಿದ್ದಾರೆ, ಆ ಗೆಲುವಿನ ಅಂತರವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳಿ ಒಂದು ಕರೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ನನಗೆ ಅನ್ನಿಸ್ತಾ ಇದೆ ಅತಿ ಹೆಚ್ಚಿನ ಅಂತರದಲ್ಲಿ ನನ್ನನ್ನು ಗೆಲ್ಲಿಸ್ತಾರೆ ಅಂತ. ರಾಮದಾಸ್ ಅವರಿಗೆ ಮಕ್ಕಳು ಕಂಡ್ರೆ ತುಂಬ ಇಷ್ಟ. ನಿಮ್ಮ ಒಂದು ಅಮ್ಮ ಮಕ್ಕಳ ಮನೆಯಲ್ಲಿ ಆ್ಯಕ್ಚುಲಿ ಮಕ್ಕಳು ಕೂಡ ಇದ್ದಾರೆ, ಹೇಗಿದೆ ಸರ್ ಆ್ಯಕ್ಚುಲಿ ಅಂತ? ಮಕ್ಕಳು ಎರಡು ವಿಚಾರದಲ್ಲಿ ನಾವು ಅವ್ರ ಬಗ್ಗೆ ಹೆಚ್ಚು ಪ್ರೀತಿ ಯಾಕೆ ಮಾಡ್ತೀನಿ ಅಂದರೆ ಅವರು ಈ ದೇಶದ ಭವಿಷ್ಯ. ಕೆಲವು ಸಂದರ್ಭಗಳಲ್ಲಿ ಯಾರ್ದೋ ಮಾಡಿದಂಥ ತಪ್ಪಿಗೋಸ್ಕರವಾಗಿ ಹುಟ್ಟುವಾಗಲೇ ವಿಕಲಚೇತನರಾಗಿ ಹುಟ್ತಾರೆ, ಪಾಸಿಟಿವ್ ಮಕ್ಕಳುಗಳಾಗಿ ಹುಟ್ತಾರೆ. ಇಂಥವ್ರಿಗೆ ನಾವೆಲ್ಲೋ ಒಂದು ಕಡೆಗೆ ಅವರನ್ನು ನೆಗ್ಲೆಕ್ಟ್ ಮಾಡುವಂಥ ಸಂದರ್ಭ ಬಂದಾಗ ಅವ್ರ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲದೆ ಇರುವಂಥ ಸ್ಟೇಜಲ್ಲಿರುತ್ತೆ. ಅವರೇನು ಉಪಯೋಗ ಇಲ್ಲ ಸಮಾಜಕ್ಕೆ ಅನ್ನುವಂಥ ಚಿಂತನೆ ಇರುತ್ತೆ. ಆದರೆ ಆ ಪ್ರೀತಿ ವಿಶ್ವಾಸವನ್ನು ನಾವು ಅವ್ರ ಜೊತೆಲಿ ಹಂಚಿಕೊಂಡಾಗ ಸಹಜವಾಗಿ ನಮಗೆ ಸಿಕ್ಕುವಂಥ ಒಂದು ಆನಂದ ಇದೆಯಲ್ಲ, ಅದನ್ನು ನಾನು ಯಾವುದೇ ಮರೀಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಈ ರೀತಿ ವಿಕಲಚೇತನರಾದಂಥವರು ಈ ದೇಶಕ್ಕೆ ದೊಡ್ಡ ಅಸೆಟ್ ಆಗಿರೋದು ನಾವು ಕಾಣ್ತೀವಿ. ನಮ್ಮ ಮನೆಯ ಮಕ್ಕಳುಗಳು ಕೂಡ ಅಷ್ಟೇ. ಇವತ್ತು ಎಲ್ಲಿಯ ಮಟ್ಟಕ್ಕೆ ನನ್ನ ಮಕ್ಕಳುಗಳು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಬಂದಾಗ 1,70,000-75,000 ವೈರಲ್ ಲೋಡ್ ಇದ್ದಿದ್ದು ಈಗ 300-350 ವೈರಲ್ ಲೋಡ್ಗೆ ಬಂದಿದೆ. 3.5-4 ವರ್ಷಗಳ ಕಾಲದ ಪ್ರಯತ್ನದಲ್ಲಿ ನನಗೆ ವಿಶ್ವಾಸ ಇದೆ. ಕಾರ್ಯಕರ್ತರು ಮುಖಂಡರು ಸಾಕಷ್ಟು ರೀತಿಯಲ್ಲಿ ನಿಮಗೆ ಒಂದು ಸಪೋರ್ಟನ್ನು ಕೊಡ್ತಾ ಇದ್ದಾರೆ. ಹೋದ ಕಡೆಯೆಲ್ಲ ಸಾಕಷ್ಟು ಜನಪರ ಒಂದು ಬೆಂಬಲ ಸಿಗ್ತಾ ಇದೆ. ಏನೋದಕ್ಕೆ ಇಷ್ಟಪಡ್ತೀರಾ ನಿಮ್ಮ ಒಂದು ಮುಖಂಡರಿಗೆ ಕಾರ್ಯಕರ್ತರಿಗೆ? ವಿಶೇಷವಾಗಿ ನನ್ನ ಎಲ್ಲ ಕಾರ್ಯಕರ್ತರುಗಳು ಕೂಡ
ತನ್ನದೇ ಆದಂಥ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರು, ಮಾತೆಯರು, ನನಗೆ ಅರ್ಥ ಆಗ್ತಾ ಇಲ್ಲ ಅವರ ಪ್ರೀತಿ, ವಿಶ್ವಾಸ, ಮಮತೆ ಎಲ್ಲಿ ಮಟ್ಟಕ್ಕಿದೆ ಅಂದರೆ ಮನೆಯ ಕಾರ್ಯಗಳನ್ನು ಮಾಡಿ ಕೂಡ ದಿನದಲ್ಲಿ ಎಷ್ಟೋ ಗಂಟೆಗಳ ಕಾಲ ಗೆಲುವನ್ನು ಸಾಧಿಸ್ಕೊಡ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿ ವರ್ಷಗಳ ಕಾಲದಿಂದನೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಭಾವನಾತ್ಮಕವಾದಂಥ ಸಂಬಂಧ. ಅದರ ಜೊತೆಯಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು 12,686 ಜನ ಮಿಲೇನಿಯಂ ವೋಟರ್ಸ್ ಇದ್ದಾರೆ, ಫಸ್ಟ್ ಟೈಮ್ ಜೀವನದಲ್ಲಿ ವೋಟ್ ಹಾಕುವಂಥವರು. ಅವರು ನಮ್ಮ ಗೆಲುವಿನ ಜೊತೆಗೆ ಲೀಡನ್ನು ಬದಲಾವಣೆ ಮಾಡಲಿಕ್ಕೂ ಕೂಡ ಸಹಕಾರಿಯಾಗ್ತಾರೆ. ಬಹುತೇಕ ಎಲ್ಲರೂ ಆನಂದವನ್ನು ಪಡ್ತಾರೆ. ನನಗೆ ವಿಶ್ವಾಸ ಇದೆ, ಪೋಸ್ಟಲ್ ಬ್ಯಾಲೆಟಲ್ಲಿ ನನಗೆ ಡಿಸ್ಟಿಂಕ್ಷನ್ ಕೊಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ನನ್ನ ಗೆಲುವು ನೆನ್ನೆಯಿಂದನೇ ಪ್ರಾರಂಭವಾಗಿದೆ ಅಂತ ಅನ್ನುವಂಥ ನಂಬಿಕೆ ನನಗಿದೆ. ಆದರೆ ಅದಕ್ಕೆಲ್ಲ ನನ್ನ ಕಾರ್ಯಕರ್ತರ ಪರಿಶ್ರಮ ಇದೆಯಲ್ಲ, ಮನೆ ಮನೆಯಲ್ಲಿ ಮತದಾರರು ಆ ಪ್ರೀತಿಯನ್ನು ಹೊಂದಿದಾರಲ್ಲ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವರೆಲ್ಲರಿಗೂ ಕೂಡ ಋಣಿಯಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಮೊದಲ ಹೆಜ್ಜೆಯ ಗೆಲುವಿನ ನಂತರ ಮತದಾರರಿಗೆ ಕೊನೆಯದಾಗಿ May 12 ಚುನಾವಣೆ ಇದೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾನಾಗಲೇ ಹೇಳಿದೆ, ಮತದಾರರು ನನ್ನ ಕ್ಷೇತ್ರದ ಬಂಧುಗಳು ನನಗೆ ತೋರಿಸಿರುವಂಥ ಪ್ರೀತಿ, ವಿಶ್ವಾಸ, ಮಮನತೆ ಇದೆಯಲ್ಲ, ಅದನ್ನು ನನ್ನ ಜೀವನದಲ್ಲಿ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ತೀರಿಸಲಾಗದಂಥ ಋಣ ಅದು ನನಗೆ. ಫಿನಿಕ್ಸ್ ಹಕ್ಕಿಯ ರೀತಿಯಲ್ಲಿ ಎಲ್ಲವನ್ನ ಕಳ್ಕೊಂಡು ಕೆಳಗೋದಂಥವನ್ನ ಮತ್ತೆ ಮೇಲೆ ತಂದು ಇಡುವಂಥ ವ್ಯವಸ್ಥೆ ಮಾಡಿದಾರಲ್ಲ, ಆ ಋಣವನ್ನು ತೀರಿಸುವಂಥ ಆಸೆ ನನಗಿದೆ. ಹಾಗಾಗಿ ನಿರಂತರವಾದಂಥ ಒಂದು ಸಂಪರ್ಕವನ್ನು ಇಟ್ಕೊಂಡು ಅವರ ಮನಸ್ಸಿನ ಆಸೆಯ ರೀತಿಯಲ್ಲಿ ನಡ್ಕೊಳ್ಳೋದಷ್ಟೇ ನನ್ನ ಭಾಗಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಎಸ್ ಸರ್, ಧನ್ಯವಾದಗಳು ಸರ್. ತುಂಬ ಖುಷಿ ಆಯಿತು ಇಷ್ಟೊತ್ತವರೆಗೂ ನಿಮ್ಮ ಒಂದು ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿ ನಮಗೆ ತುಂಬ ನಿಮ್ಮ ಬಿಡುವಿನ ವೇಳೆಯನ್ನು ನಮಗೆ ಕೊಟ್ಟು ನಮ್ಮ ಜೊತೆ ಮಾತಾಡಿದ್ರ, ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು. ಎಸ್ ಸರ್, ನೋಡಿದ್ರಲ್ಲ ನೇರವಾದ ಪ್ರಶ್ನೆ ಅಂತ ಹೇಳಿದ್ವಿ, ಭಾವುಕದ ಒಂದು ಪ್ರಶ್ನೆಗಳು ಕೂಡ ಇದ್ ಮಧ್ಯೆ ಬಂತು. ತುಂಬ ಖುಷಿ ಆಯಿತು, ಯಾಕೆಂತಂದರೆ 5 ವರ್ಷಗಳ ಕಾಲ ಅವ್ರಿಗೆ ರೆಸ್ಟನ್ನು ಕೊಟ್ಟಿದ್ದಾರೆ, ಸ್ವತಃ ಅವರೇ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಸಾಕಷ್ಟು ಕಲಿಬೇಕಾಗಿತ್ತು, ಜೊತೆಗೆ ತಮ್ಮ ಒಂದು ಪಕ್ಷದಲ್ಲಿನ ಒಂದು ಕೆಲ ಒಂದು ಸಣ್ಣ ಪುಟ್ಟ ಘಟನೆಗಳು ಆ ಒಂದು 5 ವರ್ಷದ ರೆಸ್ಟ್ಗೆ ಕಾರಣ ಆಗಿತ್ತು ಅಂತ ಮಾತ್ರ ಹೇಳಿದ್ರು. ಮಾತ್ರವಲ್ಲ, 5 ವರ್ಷಗಳ ಕಾಲ ಸಾಕಷ್ಟು ಇಡೀ ಕ್ಷೇತ್ರದಲ್ಲಿ ಅವರು ಪ್ರಚಾರವನ್ನು ಮಾಡಿದ್ದಾರೆ, ಮನೆ ಮನೆಗಳಿಗೆ ಹೋಗಿದ್ದಾರೆ. ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಒಂದೇ ಮಾತು ಹೇಳಿದ್ದು, ಭಾವನಾತ್ಮಕವಾಗಿ ಎಲ್ಲರೂ ಕೂಡ ಸ್ಪಂದಿಸಿದ್ದಾರೆ. ಆ ಒಂದು ಭಾವನಾತ್ಮಕಗಳ ಸ್ಪಂದನೆಯೇ ಇವತ್ತು ನಮಗೆ ಮತಗಳಾಗಿ ಎಲ್ಲರೂ ಕೂಡ ನನ್ನ ಗೆಲುವಿಗೆ ಪರಿಶ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಬಾರಿಯ ಗೆಲುವು ನಮ್ಮದೇ ಅನ್ನೋ ಒಂದು ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಿರುವಂಥದ್ದು. ಇದು ಇವತ್ತಿನ ವಿಶೇಷ. ಮತ್ತೊಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ನಂಬಿಕೆ ಹಾಗೂ ವಿಶ್ವಾಸ ಸುದ್ದಿಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.